ವರ್ತುಲ್ ಅವ್ರ ಬರ್ತ್ಡೇಗೆ ಸನ್ಲೈಟ್ ಅಲ್ಲಿ ಸ್ಕೆಚ್ ಮಾಡ್ಬಿಟ್ಟು ಕೊಟ್ಟಿದ್ದೀರಾ, ಅದು ಹೆಂಗ್ ಮಾಡಿದ್ರಿ ಅಂತ ಅನ್ಬಿಟ್ಟು ಹೇಳಿ, ಎಷ್ಟು ದಿನ ತಗೊಂಡ್ರಿ ಅಂದ್ರೆ? ಅದು ಮಾಡೋದಕ್ಕೆ 3 ದಿನ ತಗೊಂತು. ಆಮೇಲೆ ಪೆನ್ನಾಟು ಸ್ಕೆಚ್ ಪೆನ್ಗಳಲ್ಲಿ ಎಲ್ಲ ಮಾಡಿರ್ತೀವಿ ನಾವು, ನೋಡಿದ್ದೀರಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಈ ಗ್ಲಾಸ್ ಪೀಸಸ್ ಅಲ್ಲಿ ಒಡೆದು ಮಾಡ್ತಕ್ಕಂಥ ಕಲೆ. ಆಮೇಲೆ ನೋಡ್ರಿ, ಇದು ಸನ್ಲೈಟ್ ಅಲ್ಲಿ ಮಾಡಿರೋದು ಮ್ಯಾಗ್ನಿಫೈಯಿಂಗ್ ಅಲ್ಲಿ ಒಂದು ವುಡ್ ಬರ್ನಿಂಗ್ ಆರ್ಟ್ ಅಂತಾರೆ ಅದನ್ನ. ವುಡ್ ಬರ್ನಿಂಗ್ ಆರ್ಟ್ ಮಾಡಿ ಒಂದು ಪ್ರೀತಿಯಿಂದ ಅವ್ರಿಗೆ ಮಾಡ್ಕೊಂಡು ತೊಗೊಂಬಂದು ಬರ್ಡೇ ಅಂತ ಗಿಫ್ಟ್ ಕೊಟ್ಟಿದ್ದೀನಿ. ಆಮೇಲೆ ಪೆನ್ಸಿಲ್ ಆರ್ಟ್ ಅಂದ್ಬಿಟ್ಟು ರಿವರ್ಸ್ ಮಾಡಿ ಮಾಡೋದು. ಏನು ಹೇಳ್ತೀನಿ ಅಂತಂದರೆ, ಅದಕ್ಕೇ ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ ಅನ್ನೋದು. ಯಾಕಂತಂದರೆ ಕಲೆ ಅನ್ನೋದೇ ಹಂಗೆ ನೋಡ್ರಿ, ಒಂದು ನಾನು ಇವಾಗ ನೋಡಿ ಸೇಮ್ ಏನಿದ್ದೀನಿ ಹಂಗೆ ಅದು ಒಂದು ಇದರಲ್ಲಿ ಮಾಡೋದು. ನಾನು ರೀಲ್ಸಲ್ಲಿ ನೋಡಿದೆ ಆ್ಯಕ್ಚುಲಿ ಹುಡುಗಂದು. ಅಣ್ಣ ನೋಡಿ ತುಂಬಾ ಖುಷಿ ಪಟ್ಟರು ಅದ್ರ. ಏನ್ ಅನ್ಸಿದೆ? ಏನ್ ಅನ್ಸ ಅಂದ್ರೆ, ಅದನ್ನ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟನ ಇವಾಗ ಅವ್ರ ಮುಖ ನೋಡಿದ ತಕ್ಷಣ ಅಷ್ಟೇ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಅವ್ರು ಬಂದು ನೋಡಿದ್ದಕ್ಕೆ. ಅದು ಎಷ್ಟು ಟೈಮ್ ತಗೊಂಡ್ರಿ ಅದು ಮಾಡೋದಕ್ಕೆ? ಅಂದ್ರೆ 3 ದಿನ ಆಗುತ್ತೆ ಅದನ್ನ ಮಾಡೋದಕ್ಕೆ. ಅಂದ್ರೆ ಬಿಸಿಲು ಯಾವ ತರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಓಕೆ. ಇದನ್ನ ಬೂತ್ ಕನ್ನಡಿ ಅಂತಾರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತಾರೆ. ಇದರಲ್ಲೇ ಮಾಡಿರೋದು ಅದು. ಅಂದ್ರೆ ಇದನ್ನ ನಾವು ವುಡ್ ಮೇಲೆ ಹಿಂಗೆ ಇಟ್ಟಾಗ ಅದು ಸನ್ಲೈಟ್ ಬರೋದಲ್ಲ, ಸನ್ಲೈಟ್ ಇದ್ರ ಮೇಲೆ ಇದ್ದಾಗ ಕೆಳಗಡೆ ಇಲ್ಲಿ ಬರ್ನ್ ಆಗುತ್ತೆ, ಅದು ಹೀಟ್ಗೆ ಬರ್ನ್ ಆಗುತ್ತೆ. ಆ ಬರ್ನ್ ಆದಾಗ ಅವ್ರ ಫೋಟೋ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಎಷ್ಟು ಕಷ್ಟ ಆಯ್ತು ಅದು? ಯಾಕಂದ್ರೆ ಬಿಸಿಲೇ ಅಂದರೆ ಎವಿ ಬಿಸಿಲಲ್ಲೇ ಮಾಡ್ಬೇಕು ಅದು. ಆ್ಯಕ್ಚುಲಿ ಎವಿ ಬಿಸಿಲಲ್ಲೇ ಮಾಡಬೇಕು ಅಂತಂದರೆ ನೋಡಿ, ನನ್ನ ಕಲರ್ ಇಲ್ಲೇನಿದೆ ಇರಿ, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಇಲ್ಲಿರೋ ಕಲರ್ ನೋಡಿ, ಬಿಸಿಲಿಂದ ಹಿಂಗೆ ಆಗಿರೋದು, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಅಲ್ವಾ. ಹ್ಞೂ, 3 ಡೇಸ್ ತಗೊಂಡಿದ್ದೆ ಅದನ್ನು ಮಾಡೋಕ್ಕೆ. ಓಕೆ ಓಕೆ ಓಕೆ. ಹ್ಞೂ, ಹಾಂ, ಬರ್ತ್ಡೇಗೆ ಬಂದಿದ್ದೀರಾ, ಅದು ಬಿಟ್ಟರೆ ಬೇರೆದೆಲ್ಲ ಯಾವ್ದ್ಯಾವ್ದು ಮಾಡಿದ್ದೀರಾ? ಬೇರೆದೆಲ್ಲ ಮಾಡಿದ್ದೀನಿ, ಇದು ರಾಮ ಮಂದಿರ ಮಾಡಿದ್ದೀನಿ, ಅಂಬೇಡ್ಕರ್ ಅವ್ರದ್ದು ಮಾಡಿದ್ದೀನಿ, ಅಪ್ಪು ಸರ್ದು ಮಾಡಿದ್ದೀನಿ. ಆಮೇಲೆ ನಾ ಮಾಡ್ತಾನೆ, ಇನ್ನೊಂದು ಮಾಡ್ತಾ ಇದ್ದೀನಿ ಅಂದರೆ ಅದು ಸರ್ಪ್ರೈಸ್ ಆಗಿರಲಿ ಅಂದ್ಬಿಟ್ಟು, ಅಂದರೆ ಅವ್ರು ಎತ್ಕೊಂಡು ಕೊಡಬೇಕು ಅವ್ರಿಗೆ, ಸರ್ಪ್ರೈಸ್ ಆಗಿ ಮಾಡೋಣ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದು, ಈ ಥರ ಕಲೆಯೇ ಮಾಡಬೇಕು ಅಂತ? ಒಂದೆರಡು ವರ್ಷದಿಂದ ಮಾಡ್ತಾ ಇದ್ದೀನಿ, ಅಂದರೆ ಯಾವುದು ಆಚೆ ಬಂದಿರಲಿಲ್ಲ. ಆಮೇಲೆ ಪ್ರೀತಿಯಿಂದ ಸರಿ ಇವ್ರದ್ದು ಮಾಡೋಣ ಅಂದ್ಬಿಟ್ಟು ಆಮೇಲೆ ಮಾಡಿರೋ. ಈಗ ಯಾವ್ದ್ಯಾವ್ದು ಮಾಡಿದ್ದೀರಲ್ಲ ಅದೆಲ್ಲ ಅವ್ರಿಗೆ ತಲುಪಿಸಿದ್ದೀರಾ? ಇಲ್ಲ, ಅಲ್ಲಿವರೆಗೂ ಯಾವುದು ಮುಟ್ಸೇ ಇಲ್ವಲ್ಲ. ಓಕೆ. ಅಂದರೆ ಮಾಡ್ತಾ ಇದ್ದೀನಿ, ನಾನೇ ಮಾಡಿ ಮಾಡಿ ಏನು ಮಾಡ್ತಾ ಇದ್ದೀನಿ, ಶೋಕೇಶ್ ಅಲ್ಲಿ ಕೊಂತಾ ಇದ್ದೀನಿ ಅಷ್ಟೇ. ಓಕೆ ಓಕೆ. ಅಂದರೆ ಇವ್ರದ್ದು ಮಾಡಿ ಎತ್ಕೊಂಬಂದು, ಅಂದರೆ ಎತ್ಕೊಂಡು ಅಷ್ಟೇ ಕಷ್ಟಪಟ್ಟು ಬಂದು ಇವ್ರು ಕೊಟ್ಟಿರೋದು. ಹ್ಞೂ, ತುಂಬಾ ಖುಷಿಪಟ್ರು ನೋಡಿದ್ರು ದೇಹದಲ್ಲಿ. ಅವರೇ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ನಿಮ್ಮ ಸಾಧನೆಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ನೇಮ್ ಹೇಳಿ? ಶ್ಯಾಮ್ ಅಂದ್ಬಿಟ್ಟು. ನಾನು ಎಲ್ಲಿಂದ? ಉತ್ತರಳ್ಳಿಯಲ್ಲಿ ಇರೋದು ನಾನು. ಹೌದಾ? ವರ್ತೂರ್ ಸಂತೋಷ ಜಾತ್ರೆ ಮಿತ್ರ ಚರಿತ್ರೆ. ಜೈ ಹೇಳಿಕೋ.